ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾಜಿ ಸಚಿವ ಎಚ್ ಡಿ ರೇವಣ್ಣ ರಿಲೀಸ್ ಆಗ್ತಾ ಇದ್ದಂತೆ ಜೈಲಿನಿಂದ ನೇರವಾಗಿ ತನ್ನ ತಂದೆಯ ನಿವಾಸಕ್ಕೆ ಆಗಮಿಸಿದ್ರು. ಇನ್ನು ನಾಳೆ ಅವರು ಹಾಸನಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ. ಮಂಕಾಗಿದ್ದ ದಳ ಕೋಟೆಯಲ್ಲಿ ಉತ್ಸಾಹ ಹೆಚ್ಚಾಗಿದೆ. ರೇವಣ್ಣ ಬಿಡುಗಡೆಯಿಂದ ಜೆಡಿಎಸ್ಗೆ ಹೊಸ ಹುರುಪು ಸಿಕ್ಕಂತಾಗಿದೆ. ನಿನ್ನೆಯೂ ಕೂಡ ಹಾಸನದಲ್ಲಿ ರೇವಣ್ಣ ಪರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಅವರ ಬಿಡುಗಡೆ ಸುದ್ದಿ ಕೇಳ್ತಾ ಇದ್ದಂತೆ. ಸೊ ರೇವಣ್ಣಗೆ ಸ್ವಾಗತ ಕೋರೋದಕ್ಕೆ ಅಂತ ಬೆಂಬಲಿಗರು ತಯಾರಿ ನಡೆಸಿಕೊಂಡಿದ್ದಾರೆ. ಹೊಳೆನರಸೀಪುರಕ್ಕೆ ಆಗಮಿಸ್ತಾರೆ ಎಚ್ ಡಿ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಳೆ ಹಾಸನಕ್ಕೆ ತೆರಳುತ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ನಿನ್ನೆಯಷ್ಟೇ ರೇವಣ್ಣ ಬಿಡುಗಡೆ ಆದ್ರೂ ಅನ್ನೋ ಸುದ್ದಿ ಕೇಳ್ತಾ ಇದ್ದಂತೆ ಕಾರ್ಯಕರ್ತರು ನಗರದ ಗಾಂಧಿ ಸರ್ಕಲ್ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಂದು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಪಟಾಕಿ ಹೊಡೆಯೋ ಹಾಗಿಲ್ಲ ಅಂತ ಓರ್ವ ಬೆಂಬಲಿಗನನ್ನ ಕೂಡ ವಶಕ್ಕೆ ಪಡೆದು ಬಿಟ್ಟು ಕಳಿಸಿದ್ರು. ಸೊ ಮನೆಗೆ ಆಗಮಿಸಿದ ಬಳಿಕ ದೇವಾಲಯಗಳಿಗೆ ಭೇಟಿ ಕೊಡ್ತಾರೆ ಸಹಜವಾಗಿ ನಿರೀಕ್ಷೆಯಂತೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮಾವಿನಕೆರೆಯ ಬೆಟ್ಟದ ರಂಗನಾಥನಿಗೆ ಪೂಜೆ ಸಲ್ಲಿಸ್ತಾರೆ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಾರದನಹಳ್ಳಿಯಲ್ಲಿರುವ ಮನೆ ದೇವರಿಗೂ ಕೂಡ ಪೂಜೆ ಸಲ್ಲಿಸ್ತಾರೆ ರೇವಣ್ಣ. ಇನ್ನು ನಿಂತೋಗಿದ್ದಂತಹ ರಾಜಕೀಯ ಚಟುವಟಿಕೆಗಳು ಮತ್ತೆ ಶುರುವಾಗ್ತವೆ. ನಾಳೆ ತವರಿಗೆ ಎಚ್ ಡಿ ರೇವಣ್ಣ ಆಗಮಿಸೋ ಸಾಧ್ಯತೆ ಇದೆ. ಹೆರಿಸಾವೆ ಚನ್ನರಾಯಪಟ್ಟಣ ಮೂಲಕ ಆಗಮಿಸ್ತಾರೆ ಹೊಳೆನರಸೀಪುರಕ್ಕೆ ಎಚ್ ಡಿ ರೇವಣ್ಣ. ಇನ್ನು ದಾರಿಯುದ್ದಕ್ಕೂ ಕೂಡ ಅವರವರ ಬೆಂಬಲಿಗರು ಅಥವಾ ಕಾರ್ಯಕರ್ತರು ನಿಲ್ಲಿಸಿ ಅವರನ್ನ ಸನ್ಮಾನಿಸಿ ಖುಷಿ ಪಡುವಂತಹ ಸಂಭ್ರಮಾಚರಣೆ ಕೂಡ ನಿರೀಕ್ಷೆ ಮಾಡಬಹುದು. ಈ ಸಂದರ್ಭದಲ್ಲಿ ಸಹಜವಾಗಿ ಹಾಸನ ಇಡೀ ಹಾಸನದ ಒಂದು ರೂಲ್ ಮಾಡ್ತಾ ಇದ್ದಂತಹ ನಾಯಕ, ಯಾಕಂದ್ರೆ ಮಾಜಿ ಸಿಎಂ ಎಚ್ ಡಿ ಕೆ ಯಾವಾಗಲೂ ಹೇಳ್ತಾ ಇದ್ರು ಹಾಸನದ ವಿಚಾರಕ್ಕೆ ನಾನು ತಲೆ ಹಾಕೋದಿಲ್ಲ, ಅಲ್ಲಿ ರೇವಣ್ಣ ಅವರೇ ನೋಡ್ಕೊಳ್ತಾರೆ ಹಾಸನವನ್ನ ಅಂತ. ಸೊ ಹೀಗಾಗಿ ಹಾಸನದ ಪ್ರತಿಯೊಂದು ಹಳ್ಳಿ ತಾಲೂಕು ಪಟ್ಟಣ ಪಂಚಾಯಿತಿಗಳ ಸಂಪರ್ಕ ರೇವಣ್ಣ ಅವರಿಗಿರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ಹಾಸನದಿಂದ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸಹಜವಾಗಿ ನಿನ್ನೆ ರಿಲೀಸ್ ಸುದ್ದಿ ಕೇಳ್ತಾ ಇದ್ದಂತೆ ಹಾಸನದಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಸೊ ಒಂದ್ ಕಡೆ ಬಿಡುಗಡೆ ಆಗಿದೆ. ಸೊ ಯಾವಾಗ ಬರ್ತಾರೆ ರೇವಣ್ಣ ಹೊಳೆನರಸೀಪುರಕ್ಕೆ ಬಂದು ಹಾಸನಕ್ಕೆ ಭೇಟಿ ಕೊಡೋದು ಯಾವಾಗ, ಏನಾಗ್ತಾ ಇದೆ, ಡೆವಲಪ್ಮೆಂಟ್ಸ್ ಏನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ, ಹೇಗೆ? ಆ ಪ್ರತಿಭಾ, ಏನು ಎಚ್ ಡಿ ರೇವಣ್ಣ ಅವರು ಇವಾಗ ತಾನೇ ಏನು ಪರಪನ ಹಗ್ರಹಾರದಿಂದ ಬಿಡುಗಡೆ ಆಗಿರುವಂಥದ್ದು, ಅವ್ರು ಈಗಾಗಲೇ ಎಚ್ ಡಿ ಡಿ ಅವರ ಮನೆಗೂ ಕೂಡ ಆಗಮಿಸಿರುವಂಥದ್ದು, ಈಗ ಮನೆಯಲ್ಲಿದ್ದು ನಾಳೆ ಏನು ತವರಿಗೆ ಆಗಮಿಸುವಂಥ ಸಾಧ್ಯತೆ ಇರುವಂಥದ್ದು. ಎಚ್ ಡಿ ರೇವಣ್ಣ ಅವರು ಹಾಸನಕ್ಕೆ ಆಗಮಿಸ್ತಿದ್ದಂತೆ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯಲ್ಲಿ ಹುಮ್ಮಸ್ಸು ಬಂದಿರುವಂಥ, ಅಂದ್ರೆ ಇವತ್ತು ಜೈಲಿನಿಂದ ಬಿಡುಗಡೆ ಆದ ಹಿನ್ನೆಲೆಯಲ್ಲಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸು ಬಂದಿರುವಂಥದ್ದು, ಕಳೆದ 6-7 ದಿನಗಳಿಂದ ಜೆಡಿಎಸ್ನಲ್ಲಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ವಾತಾವರಣ ಸ್ತಬ್ಧವಾಗಿತ್ತು. ತಮ್ಮ ನಾಯಕ ಜೈಲಿಗೆ ಸೇರ್ತಿದ್ದಂತೆ ಇಲ್ಲೂ ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಮಂಕಾಗಿದ್ರು. ಈಗ ರೇವಣ್ಣ ಬಿಡುಗಡೆ ಆಗ್ತಿದ್ದಂತೆ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ರೇವಣ್ಣ ಬಿಡುಗಡೆ ಆಗ್ತಿದ್ದಂತೆ ಕೆಲ ಹಳ್ಳಿಗಳಲ್ಲೂ ಕೂಡ ಈಗ ಪಟಾಕಿ ಸಿಡಿಸಿ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆ ಕೂಡ ನಡೆಸ್ತಿರುವಂಥದ್ದು. ಜೊತೆಗೆ ರೇವಣ್ಣ ಅವರು ನಾಳೆ ಏನು ಹಾಸನದ ಹೊಳೆನರಸೀಪುರಕ್ಕೆ ಆಗಮಿಸುವಂಥದ್ದು, ಅದಕ್ಕಾಗಿ ಈಗಾಗಲೇ ಎಲ್ಲ ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಅದ್ದೂರಿ ಸ್ವಾಗತಕ್ಕೂ ಕೂಡ ಸಜ್ಜಾಗಿರುವಂಥದ್ದು. ಹಾಸನ ಜಿಲ್ಲೆಯ ಹಿರಿಸಾವೆ ಬಾರ್ಡರ್ ಏನಿದೆ ಅಲ್ಲಿಂದಲೂ ಕೂಡ ಅವರನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡ್ಕೊಂಡ್ಬಂದಿರುವಂಥದ್ದು, ಚನ್ನರಾಯಪಟ್ಟಣದಿಂದ ನೇರವಾಗಿ ಹೊಳೆನರಸೀಪುರಕ್ಕೆ ಬರುವಂತಹ ಸಾಧ್ಯತೆ ಇರುವಂಥದ್ದು. ಜೊತೆಗೆ ರೇವಣ್ಣ ಅವರು ಪ್ರತಿನಿತ್ಯವೂ ಕೂಡ ಹೊಳೆನರಸೀಪುರದಲ್ಲಿ ಇದ್ರೆ ಅಲ್ಲಿರುವಂತಹ ದೇವಸ್ಥಾನಗಳಿಗೂ ಕೂಡ ಭೇಟಿ ನೀಡುವಂಥದ್ದು. ನರಸಿಂಹಸ್ವಾಮಿ ದೇವಸ್ಥಾನ, ದೇವೇಶ್ವರ ಸ್ವಾಮಿ ದೇವಸ್ಥಾನ ಸೇರಿದಂತೆ ಅಲ್ಲಿ ಏನು ಗ್ರಾಮದಲ್ಲಿರುವಂತಹ ಮೂರು ದೇವಗಳಿಗೆ ನಿತ್ಯವೂ ಪ್ರತಿನಿತ್ಯ ಅಲ್ಲಿ ಬಂದಾಗಲೂ ಪ್ರತಿನಿತ್ಯ ದೇವಸ್ಥಾನಕ್ಕೆ ತೆರಳುವಂಥದ್ದು. ನಾಳೆ ಕೂಡ ಅವರು ಬಂದ ತಕ್ಷಣವೇ ಮನೆಗೆ ಹೋಗುವ ಮುಂಚೆ ದೇವಸ್ಥಾನಕ್ಕೂ ಹೋಗುವಂತಹ ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಏನು ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಹೊಸ ಶಕ್ತಿಯೇ ಬಂದಿರುವಂಥದ್ದು, ಯಾಕಂದ್ರೆ ಕಳೆದ 7-8 ದಿನಗಳಿಂದಲೂ ಕೂಡ ರೇವಣ್ಣ ಅವರು ಜೈಲಿಗೆ ಸೇರಿದ ಪರಿಣಾಮ ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಮಂಕಾಗಿದ್ರು. ಈಗ ರೇವಣ್ಣ ಅವರು ಬಿಡುಗಡೆ ಆಗ್ತಿದ್ದಂತೆ ಒಂದು ರೀತಿಯಲ್ಲಿ ಹೊಸ ಹುಮ್ಮಸ್ಸು ಕೂಡ ಕಾರ್ಯಕರ್ತರಲ್ಲಿ ಹುಟ್ಟಿರುವಂಥದ್ದು. ಜೊತೆಗೆ ಕಾರ್ಯಕರ್ತರು ರೇವಣ್ಣ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸೋಕ್ಕೂ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡು ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸೋಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ರೇವಣ್ಣ ಅವರು ಕೂಡ ಏನು ಬಂದರೆ ಹೊಳೆನರಸೀಪುರದಲ್ಲಿರುವಂತಹ ದೇವಸ್ಥಾನಗಳಿಗೂ ಕೂಡ ಭೇಟಿ ನೀಡುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ವೀರೇಶ್ ಡೀಟೈಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.